ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು 48 ಆಟೋಮೊಬೈಲ್ಸ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ರೋಹಿತ್ ವರ್ಮಾ. ಇವತ್ತು ತಗೊಂಡು ಬರ್ತಾ ಇದ್ದೀನಿ ದ ವಿಡಿಯೋ ಆಫ್ ದಿ ಆಲ್ ನ್ಯೂ ಹುಂಡೈ i20 ಮ್ಯಾಗ್ನಾ ವೇರಿಯಂಟ್ 2024 ಮಾಡಲ್. ಸೊ ಈ ಪರ್ಟಿಕ್ಯುಲರ್ ಮಾಡಲ್ ಬಂದುಬಿಟ್ಟು ಬರೀ 7,70,000 ಎಕ್ಸ್ ಶೋರೂಮ್ ಇದೆ. ಸೊ ಈ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಬನ್ನಿ ನೋಡೋಣ. ಸೊ ವೀಕ್ಷಕರೇ, ಫಸ್ಟ್ ನೀವು ಫ್ರಂಟ್ ಇಂದ ಲುಕ್ ನೋಡ್ಬೋದು. ಇವಾಗ ಈ ಕಾರಲ್ಲಿ ಬಂದುಬಿಟ್ಟು ಫುಲ್ ನ್ಯೂ ಫೇಷಿಯಾ ಬಂದಿದೆ. ಸೊ ನೀವು ನೋಡ್ಬೋದು, ಇದು ಗ್ರಿಲ್ ಇದೆ ಅಲ್ವಾ, ಇದು ಫುಲ್ ಚೇಂಜ್ ಆಗಿದೆ. ಸೊ ಸೆಂಟರ್ ಗ್ರಿಲ್ ಬಂದುಬಿಟ್ಟು ರಿಯಲಿ ನೀಟ್ ಆ್ಯಂಡ್ ನೈಸ್ ಬಂದಿದೆ ಇವಾಗ. ಮತ್ತು ಇದು ಸೈಡ್ ಡಿಆರ್ಎಸ್ ಇದೆ ಅಲ್ವಾ, ಅದನ್ನು ಚೇಂಜ್ ಆಗಿದೆ. ಇಲ್ಲಿ ಕೆಳಗಡೆ ನೀವು ನೋಡಿದರೆ ಬಂಪರಲ್ಲಿ ನ್ಯೂ ಲಿಪ್ ಬರ್ತಾ ಇದೆ ಇವಾಗ, ಸಿಲ್ವರ್ ಕಲರ್ದು ಲಿಪ್. ಅದೂ ನ್ಯೂ ಡಿಸೈನ್ ಲ್ಯಾಂಗ್ವೇಜ್ ಇದೆ ಆ್ಯಕ್ಚುಲಿ. ಸೊ ಡಿಸೈನ್ ಬಂದುಬಿಟ್ಟು ತುಂಬ ನಾವು ಎಗ್ರೆಸಿವ್ ಆಗಿದೆ ಆ್ಯಕ್ಚುಲಿ. ಇಫ್ ಯು ಸಿ ಲುಕ್ಸ್ ರಿಯಲಿ ನೈಸ್. ಹುಂಡೈ ಲೋಗೋ ಮೇಲೆ ಇವಾಗ ಕೊಟ್ಟಿದ್ದಾರೆ. ಫಸ್ಟ್ ಇಟ್ ಯೂಸ್ ಟು ಬಿ ಹಿಯರ್ ಇನ್ ಬಿಟ್ವೀನ್ ಆಗ್ತಾ ಇತ್ತು ಅವರು, ಬಟ್ ಇವಾಗ ಬಂಪರ್ ಮೇಲೆ ಇದೆ. ಆಮೇಲೆ ಅಷ್ಟೇ ಇರೋದು ಫ್ರಂಟಿಂದ ಚೇಂಜಸ್, ಜಾಸ್ತಿ ಏನು ಚೇಂಜ್ ಬೇರೆ ಏನಿಲ್ಲ. ಲೈಟ್ಸ್ ಹಾಗೆ ಸೇಮೇ ಇದೆ, ಇದರಲ್ಲಿ ನಮಗೆ ಹ್ಯಾಲೋಜನ್ ಲೈಟ್ಸ್ ಸಿಗ್ತಾ ಇದೆ. ನೆಕ್ಸ್ಟ್ ನಾವು ಇವಾಗ ಸೈಡಿಂದ ಲುಕ್ ನೋಡಿಬಿಡೋಣ. ಸೈಡಲ್ಲಿ ಜಾಸ್ತಿ ಏನು ಚೇಂಜಸ್ ಮಾಡಿಲ್ಲ, ಬರೀ ಒಂದೇ ಚೇಂಜ್ ಏನಂದರೆ ಇದರಲ್ಲಿ ನಮಗೆ ಇವಾಗ 15 inches ಸ್ಟೀಲ್ ರಿಮ್ಸ್ ಸಿಗ್ತಾ ಇದೆ. ಸ್ಟೀಲ್ ರಿಮ್ಸ್ದು ಕ್ಯಾಪ್ ಬಂದುಬಿಟ್ಟು ಇವಾಗ ಚೇಂಜ್ ಆಗಿದೆ, ಇನ್ನು ಸ್ವಲ್ಪ ಡಾರ್ಕ್ ಗ್ರೇ ಕಲರಲ್ಲಿ ಆಗಿದೆ. ಫಸ್ಟ್ ಸಿಲ್ವರ್ ಕಲರಲ್ಲಿ ಬರ್ತಾ ಇತ್ತು, ಇವಾಗ ಡಾರ್ಕ್ ಗ್ರೇಯಲ್ಲಿ ಕಟ್ಟಿದ್ದಾರೆ. ನೆಕ್ಸ್ಟ್ ನೀವು ನೋಡಿದರೆ ಇಂಡಿಕೇಟರ್ಸ್ ಬಂದುಬಿಟ್ಟು ಫೆಂಡರಲ್ಲಿ ಇದೆ. ಫಸ್ಟ್ ನಿಮಗೆ ಫೆಂಡರಲ್ಲಿದೆ ಬರ್ತಾ ಇತ್ತು ಈ ಪರ್ಟಿಕ್ಯುಲರ್ ವೇರಿಯಂಟಲ್ಲಿ. ಟಾಪ್ ಎಂಡ್ಸಲ್ಲಿ ನೀವು ನೋಡಿದರೆ ನೆಕ್ಸ್ಟ್ ವೇರಿಯಂಟಿಂದ ನೋಡಿದರೆ ಓರಿಯಮ್ಸಲ್ಲಿ ಬರುತ್ತೆ. ಸೊ ಇದರಲ್ಲಿ ಇವಾಗ ಓರಿಯಮ್ಸಲ್ಲಿ ಇಲ್ಲ ಸದ್ಯಕ್ಕೆ, ಬಿಕಾಸ್ ಅಂಡರ್ಸ್ಟ್ಯಾಂಡೇಬಲ್, ಇಟ್ ಈಸ್ ಬೇಸ್ ಸೆಕೆಂಡ್ ವೇರಿಯಂಟ್ ಅಂತ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಮಗೆ ಇದರಲ್ಲಿ 165 mm ಇದೆ, ವಿಚ್ ಇಸ್ ಮೋರ್ ದೆನ್ ಎನಫ್ ಆ್ಯಂಡ್ ಸಫಿಷಿಯಂಟ್ ಇನ್ ಪರ್ಟಿಕ್ಯುಲರ್ ನಿಮ್ಮ ಸಿಟಿ ರೈಡ್ಸ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಇದು. ಮತ್ತು ಡೋರ್ ಹ್ಯಾಂಡಲ್ಸ್ ಎಲ್ಲ ನೀವು ನೋಡ್ಬೋದು, ಫುಲ್ ಬಾಡಿ ಕಲರ್ಡೇ ಇದೆ, ಏನು ಚೇಂಜಸ್ ಏನಿಲ್ಲ. ಬಿ ಪಿಲ್ಲರ್ ಬಂದುಬಿಟ್ಟು ಫುಲ್ ಬ್ಲ್ಯಾಕ್ ಕಲರಲ್ಲಿ ಇದೆ. ಅಪಾರ್ಟ್ ಫ್ರಮ್ ದ್ಯಾಟ್ ಏನಂದರೆ ಇಲ್ಲಿ ಏನು ಸ್ವಲ್ಪ ಕ್ರೋಮ್ ಆಕ್ಸೆಸರಿ ಆಗ್ಬೋದು ನೀವು ಬೇಕಾದದ್ಮೇಲೆ. ಸೊ ತಗೊಳಾದ್ಮೇಲೆ ಅದು ಕ್ರೋಮ್ ಆಕ್ಸೆಸರಿ ನೀವು ಹಾಕ್ಬೋದು, ಅದು ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಯಾಕಂದರೆ ಟಾಪ್ ಎಂಡ್ಸಲ್ಲಿ ಫುಲ್ ಕ್ರೋಮ್ ಗಾರ್ನಿಷಿಂಗ್ ಬರ್ತಾ ಇದೆ. ಸೊ ಆ ಥರ ಅದು ಲುಕ್ ನಿಮಗೆ ಬೇಕಾದರೆ ನೀವು ಅದು ಒಂದು ಆ್ಯಡ್ ಮಾಡ್ಬೋದು. ಸೊ ಇವಾಗ ನೀವು ನೆಕ್ಸ್ಟ್ ರೇರಿಂದ ಲುಕ್ ನೋಡ್ಬೋದು. ರೇರಲ್ಲಿ ಮೇಜರ್ ಇಂಜಸ್ ಏನಂದರೆ ಇದು ನೋಡಿ, ಹುಂಡೈ ಲೋಗೋ ಚೇಂಜ್ ಆಗಿದೆ. ಇವಾಗ ನಾರ್ಮಲ್ ಲೋಗೋಲ್ ಸಿಗ್ತಾ ಇದೆ ನಿಮಗೆ, ಕ್ರೋಮ್ ಇಲ್ಲ. ಬಟ್ ಇದು ಬಂದುಬಿಟ್ಟು ಫುಲ್ ಮ್ಯಾಟ್ ಫಿನಿಷಲ್ಲಿ ಬರ್ತಾ ಇದೆ, ವಿಚ್ ಇಸ್ ಲುಕಿಂಗ್ ವೆರಿ ನೈಸು. ಟೇಲ್ ಲ್ಯಾಂಪ್ಸ್ ಬಂದುಬಿಟ್ಟು ಸೇಮೇ ಇದೆ. ಸೊ ಅಂದರೆ ಅದು ನಿಮಗೆ ನಾರ್ಮಲ್ ಟೇಲ್ ಲ್ಯಾಂಪ್ಸ್ ಬರ್ತಾ ಇದೆ ಬ್ಯಾಕಿಂದ, ಎಲ್ ಇ ಡಿ ಟೇಲ್ ಲ್ಯಾಂಪ್ಸ್ ಬರಲ್ಲ. ಸೊ ಅದು ಮಿಸ್ ಔಟು. ನಾರ್ಮಲ್ ಟೇಲ್ ಲ್ಯಾಂಪ್ಸ್ ಇದೆ, ಹ್ಯಾಲೋಜನ್ ಟೇಲ್ ಲ್ಯಾಂಪ್ಸು, i20 ಬ್ರ್ಯಾಂಡಿಂಗ್ ಇದೆ. ನೆಕ್ಸ್ಟ್ ಇದರದ್ದು ಬಂಪರ್ ಇದೆ ಅಲ್ವಾ, ಅದು ಫುಲ್ ಚೇಂಜ್ ಆಯಿತು. ಬಂಪರ್ ಕೆಳಗಡೆ ನೀವು ನೋಡ್ಬೋದು, ಇದು ಸಿಲ್ವರ್ ಕಲರ್ದು ಲಿಪ್ ಇದೆ. ಇದೂ ನ್ಯೂ ಚೇಂಜಸ್ ಆಗಿದೆ ಇವಾಗ ಈ ಕಾರಲ್ಲಿ, ವಿಚ್ ಇಸ್ ವೆರಿ ಗುಡ್ ಥಿಂಗ್ ಟು ಹ್ಯಾವ್. ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ನೋಡಿದರೆ ಇದರಲ್ಲಿ ನಮಗೆ ವೈಪರ್ ವಾಷರ್ ಡಿಫಾಗ ಬರಲ್ಲ, ಅಂಡರ್ಸ್ಟ್ಯಾಂಡೇಬಲ್. ಅಟ್ ದಿಸ್ ಪ್ರೈಸ್ ಪಾಯಿಂಟ್ ಇದು ಬಂದುಬಿಟ್ಟು ಬೇಸ್ ಸೆಕೆಂಡ್ ವೇರಿಯಂಟ್ ಇದೆ ಅಲ್ವಾ, ಅದಕ್ಕೆ ಬರ್ತಾ ಇಲ್ಲ ಅದು. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೇಲ್ ಗೇಟ್ ಒಂದು ಸಿಗುತ್ತೆ ಇದರಲ್ಲಿ ನೋಡಿ, ಈ ಥರ ಓಪನ್ ಆಗಿಬಿಡುತ್ತೆ ಆರಾಮಾಗಿ. ಇಲ್ಲಿ ನೋಡಿ ಎಷ್ಟೊಂದು ಜಾಗ ಇದೆ, ಫುಲ್ ನೀವು ವೀಕೆಂಡ್ದು ಸಾಮಾನೆಲ್ಲ ಆರಾಮಾಗಿ ತೊಗೊಂಡು ಹೋಗ್ಬೋದು. 3-4 ಬ್ಯಾಗ್ಸ್ ಆರಾಮಾಗಿ ಬರುತ್ತೆ ಇದರಲ್ಲಿ. ಬರೀ ಒಂದೇ ಏನಂದರೆ ಇದರಲ್ಲಿ ಪಾರ್ಸಲ್ ಟ್ರೈ ಬರಲ್ಲ, ಅದು ನೀವು ತೊಗೊಂಡ್ಬಿಟ್ಟು ಹಾಕಬೇಕು ಆ್ಯಸ್ ಎ ಅಡಿಷ್ನಲ್ ಆಕ್ಸೆಸರಿ. ಅಪಾರ್ಟ್ ಫ್ರಮ್ ದ್ಯಾಟ್ ಇಲ್ಲಿ ಒಳಗಡೆ ನೋಡಿದರೆ ನಮಗೆ ಈ ಥರದ್ದು ಒಂದು ಟೈರ್ ಬರ್ತಾ ಇದೆ ಆ್ಯಂಡ್ ಸ್ಪೇರ್ ವೀಲ್ ಬರ್ತಾ ಇದೆ. ಟೈರ್ ಬಂದುಬಿಟ್ಟು ಅಗೇನ್ 15 inches ಇದೆ. ಸೊ ನಾವು ವಿ ಆರ್ ಡನ್ ವಿತ್ ಬ್ಯಾಕ್ ಆ್ಯಂಡ್ ಲುಕ್ಕು. ಇವಾಗ ಡ್ರೈವರ್ ಸೈಡಿಂದ ಲುಕ್ ನೋಡ್ಬೋದು. ಇವಾಗ ಸ್ವಲ್ಪ ಸನ್ಲೈಟಲ್ಲಿ ನಿಮಗೆ ಈ ಕಲರ್ನು ಗೊತ್ತಾಗುತ್ತೆ ಹೇಗೆ ಚೆನ್ನಾಗಿದೆ ಅಂತ. ಕಲರು ತುಂಬ ಸಖತ್ತಾಗಿದೆ ಈ ಕಲರ್. ಆ್ಯಕ್ಚುಲಿ ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಕಲರ್ಸನ್ನು ಹೇಳ್ಬೋದು. ಇದು ಸ್ಟೇರಿ ನೈಟ್ ಅಂತ ಕಲರ್ ಇದೆ. ಸೊ ಸ್ಟೇರಿ ನೈಟ್ ಕಲರ್ ತುಂಬ ಚೆನ್ನಾಗಿ ಲುಕ್ ಬರ್ತಾ ಇದೆ ಆ್ಯಕ್ಚುಲಿ ನೋಡಿದರೆ ಸಖತ್ತಾಗಿದೆ. ಇಲ್ಲಿ ಇದು ನೋಡಿ, ಸೈಡಲ್ಲಿ ಫುಲ್ ಸ್ಕ್ರೀಸ್ ಲೈನ್ಸ್ ಎಲ್ಲ ಇದೆ ಅಲ್ವಾ, ಅದೂ ಒಂದು ಫುಲ್ ಯುರೋಪಿಯನ್ ಥರ ಲುಕ್ ಇದೆ ಈ ಗಾಡಿದು. ಸೊ ವೀಕ್ಷಕರೇ, ಇವಾಗ ಎಕ್ಸ್ಟೀರಿಯರ್ದು ಫುಲ್ ಲುಕ್ ಆಯಿತು. ಇವಾಗ ನಾವು ಒಳಗಡೆ ಹೋಗ್ಬಿಟ್ಟು ನೋಡೋಣ ಇಂಟೀರಿಯರ್ಸ್ ಹೇಗಿದೆ ಅಂತ. ಫಸ್ಟ್ ಇಂಟೀರಿಯರ್ಸ್ನ ನೀವು ನೋಡ್ಬೋದು. ಮೇಜರ್ ಚೇಂಜಸ್ ಏನಂದರೆ ಇದು ಫುಲ್ ಡುವಲ್ ಟೋನ್ ಇಂಟೀರಿಯರ್ಸ್ ಬರ್ತಾ ಇದೆ ಇವಾಗ. ಇದು ಡೋರ್ ಪ್ಯಾನಲ್ನ ನೀವು ನೋಡ್ಬೋದು, ಡುವಲ್ ಟೋನ್ ಇದೆ. ಫೋರ್ ಡೋರ್ ಪವರ್ ವಿಂಡೋಸ್, ಲಾಕ್ ಅನ್ಲಾಕ್ ಸ್ವಿಚ್, ಓರ್ ವಿಎಂ ಕಂಟ್ರೋಲ್ಸ್, ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಓರ್ ವಿಎಂ ಇದೆ, ಕ್ಲೋಸ್ ಅವೆಲ್ ಇಲ್ಲ, ಬಟ್ ಓಕೆ, ಇದೇನು ತೊಂದರೆ ಏನಿಲ್ಲ. ಬಾಟಲ್ ಹೋಲ್ಡರ್ ಸಿಗ್ತಾ ಇದೆ. ಎಸ್, ಇದು ಫುಲ್ ಸ್ಪೀಕರ್ ವೆಂಟ್ಸು. ಇಲ್ಲಿ ನಿಮಗೆ ಟ್ವಿಟರ್ ವೆಂಟ್ಸ್ ಸಿಗ್ತಾ ಇದೆ ನೋಡಿ ವೀಕ್ಷಕರೇ, ಹೆಚ್ಚು ಚೆನ್ನಾಗಿದೆ ಲುಕಿ ಅಂತ ಇವಾಗ. ಸೊ ಒಂದು ಸ್ಪೋರ್ಟ್ಸ್ ವೇರಿಯಂಟ್ ಇದಲ್ವ, ಆ ಥರದ ಲುಕ್ ಬಂದಿದೆ ಇವಾಗ ಈ ಕಾರಲ್ಲಿ. ಸೊ ಇಂಟೀರಿಯರ್ಸ್ನ ನೀವು ನೋಡ್ಬೋದು, ಫುಲ್ ಡುವಲ್ ಟೋನ್ ಇಂಟೀರಿಯರ್ಸು. 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಸಿಗ್ತಾ ಇದೆ.
ಸೊ ದಟ್ ಈಸ್ ಅ ಬಿಗ್ ಬಿಗ್ ಥಮ್ಸ್ ಅಪ್. ನ್ಯೂ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಸಿಗ್ತಾ ಇದೆ. ಸೊ ಓಕೆ, ಒಳಗಡೆ ಹೋಗ್ಬಿಟ್ಟು ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ನೀವು ಇವಾಗ ಫುಲ್ ಇಂಟೀರಿಯರ್ಸ್ನ ನೋಡ್ಬೋದು. 3-layer ಡ್ಯಾಶ್ಬೋರ್ಡ್ ಬರ್ತಾ ಇದೆ, ಟಚ್ ಸ್ಕ್ರೀನ್ ಬರ್ತಾ ಇದೆ ಇವಾಗ ಇದರಲ್ಲಿ. ಫಸ್ಟ್ ನಮಗೆ ನಾರ್ಮಲ್ 2D ಸಿಸ್ಟಮ್ ಬರ್ತಾ ಇತ್ತು, ಬಟ್ ಇವಾಗ ಟಚ್ ಸ್ಕ್ರೀನ್ ಇದೆ. ದಟ್ ಈಸ್ ಅ ಬಿಗ್ ಬಿಗ್ ಥಮ್ಸ್ ಅಪ್ ಟು ಹ್ಯಾವ್. ವಿತ್ ಟಚ್ ಸ್ಕ್ರೀನ್ ನಮಗೆ ಏನಂದರೆ ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ ಪ್ಲೇ ಸಿಗ್ತಾ ಇದೆ. ಸೊ ದಟ್ ಈಸ್ ಅ ಬಿಗ್ ಬಿಗ್ ಥಮ್ಸ್ ಅಪ್. ಎಸಿ ವೆಂಟ್ಸ್ನ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ, ಸ್ಲೀಕ್ ಆಗಿದೆ. ಎಸಿದು ಎಲ್ಲ ಕಂಟ್ರೋಲ್ ಸಿಗ್ತಾ ಇದೆ ಅಲ್ಲಿ. ಮತ್ತು 5-speed ಮ್ಯಾನುಯಲ್ ಗೇರ್ ಬಾಕ್ಸ್ ಸಿಗ್ತಾ ಇದೆ, ಟೈಪ್ ಸಿ ಪೋರ್ಟ್ ಇದೆ, 12-volt ಚಾರ್ಜಿಂಗ್ ಸಾಕೆಟ್ ಇದೆ, USB ಇದೆ. ನೆಕ್ಸ್ಟ್ ನೀವು ನೋಡಿದರೆ ಇಲ್ಲಿ ನಮಗೆ 7 ಕಪ್ ಹೋಲ್ಡರ್ಸ್ ಬರ್ತಾ ಇದೆ, ಆರ್ಮ್ರೆಸ್ಟ್ ಸಿಗ್ತಾ ಇದೆ. ನೆಕ್ಸ್ಟ್ ಮೇಜರ್ ಚೇಂಜಸ್ ಏನಂದರೆ ಇದರಲ್ಲಿ ನಮಗೆ ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತಾ ಇದೆ. ದಟ್ ಈಸ್ ಅ ಬಿಗ್ ಬಿಗ್ ಥಮ್ಸ್ ಅಪ್ ಟು ಹ್ಯಾವ್. ನೆಕ್ಸ್ಟ್ ಇದು ಸ್ಟೇರಿಂಗ್ ವೀಲ್ ಬಂದುಬಿಟ್ಟು ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಇದೆ. ಸೊ ದಿಸ್ ಈಸ್ ಆಲ್ಸೋ ಅ ವೆರಿ ಗುಡ್ ನ್ಯೂ ಫೀಚರ್ ದಟ್ ಹ್ಯಾಸ್ ಬಿನ್ ಆ್ಯಡೆಡ್. ಸೊ ಮೊದಲೇ ನಿಮಗೆ ಫುಲ್ ರೌಂಡ್ ಸ್ಟೇರಿಂಗ್ ವೀಲ್ ಬರ್ತಾ ಇತ್ತು, ಇವಾಗ ಫ್ಲಾಟ್ ಬಾಟಮ್ ಇದೆ ವಿತ್ ಫುಲ್ ಆಡಿಯೋ ಆ್ಯಂಡ್ ಕಾಲ್ ಕಂಟ್ರೋಲ್ಸ್ ಎಲ್ಲ ಇದೆ ಇದರಲ್ಲಿ. ಸೊ ದಟ್ ಈಸ್ ಅ ಬಿಗ್ 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 ಥಮ್ಸ್ ಅಪ್. ಇದರದ್ದು ಸೀಟ್ಸ್ನ ನೀವು ನೋಡ್ಬೋದು, ಸೀಟ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಇವಾಗ ಡುವಲ್ ಟೋನ್ ಸೀಟ್ಸ್ ಬರ್ತಾ ಇದೆ. ನೋಡಿ, ಬ್ಯಾಕ್ ಸೈಡಲ್ಲಿನೂ ಫುಲ್ ಡುವಲ್ ಟೋನ್ ಸೀಟ್ಸ್ ಇದೆ. ಸೊ ಸೀಟ್ಸ್ ತುಂಬ ಕಂಫರ್ಟೇಬಲ್ ಆಗಿದೆ, 3 ಜನ ಆರಾಮಾಗಿ ಕುತ್ಕೊಳ್ಬೋದು ಬ್ಯಾಕ್ ಸೈಡಲ್ಲಿ. ಮತ್ತು ಬ್ಯಾಕ್ ಸೈಡಲ್ಲಿ ನೀವು ನೋಡಿದರೆ ನಮಗೆ ಇದರಲ್ಲಿ ACನೂ ಬರ್ತಾ ಇದೆ. ದಟ್ ಈಸ್ ಅ ಬಿಗ್ ಬಿಗ್ ಥಮ್ಸ್ ಅಪ್ ವಿತ್ ಚಾರ್ಜಿಂಗ್ ಸಾಕೆಟು. ಸೊ ಈ ಥರದ್ದು ಇದೆ ಫುಲ್ ಲುಕ್ಕು. ಇವಾಗ ನಿಮಗೆ ಆಚೆಯಿಂದ ತೋರಿಸ್ಬಿಡ್ತೀನಿ. ನೋಡಿ, ಈ ಥರದ್ದು ಬರುತ್ತೆ ಫುಲ್ ಲುಕ್, ಡುವಲ್ ಟೋನ್ ಸೀಟ್ಸ್ದು. ಸಖತ್ತಾಗಿದೆ ಅಲ್ವಾ? ಸೊ ಇದೂ ಒಂದು ನ್ಯೂ ಅಡಿಷನ್ ಆಗಿದೆ ಆ್ಯಕ್ಚುಲಿ. ಮೊದಲೇ ನಿಮಗೆ ಫುಲ್ ಬ್ಲ್ಯಾಕ್ ಕಲರ್ ಬರ್ತಾಯಿದ್ದು, ಇವಾಗ ಸ್ವಲ್ಪ ಡುವಲ್ ಟೋನಲ್ಲಿ ತುಂಬ ಏರಿಯಾ ಕಾಣಿಸ್ತಾ ಇದೆ. ಸೊ ಇದೇ ಇರೋದು ಈ ಕಾರ್ದು ಫುಲ್ ಎಕ್ಸ್ಟೀರಿಯರ್ಸ್ ಇಂಟೀರಿಯರ್ಸು. ನೆಕ್ಸ್ಟ್ ನಾವು ಇದರದ್ದು ಇಂಜಿನ್ ಬಗ್ಗೆ ಮಾತಾಡಿಬಿಡೋಣ. ಸೊ ಈ ಪರ್ಟಿಕ್ಯುಲರ್ ಕಾರಲ್ಲಿ ಇಂಜಿನ್ ನೀವು ನೋಡಿದರೆ, ಈ ಪರ್ಟಿಕ್ಯುಲರ್ ವೇರಿಯಂಟಲ್ಲಿ ನಿಮಗೆ 1.2-liter ಪೆಟ್ರೋಲ್ ಇಂಜಿನ್ ಬರ್ತಾ ಇದೆ ವಿತ್ 4 cylinders. ಸೊ 1.2-liter ಪೆಟ್ರೋಲ್ ಇಂಜಿನ್ 4 cylinder, ಒನ್ ಆಫ್ ದ ಬೆಸ್ಟ್ ಇನ್ ದ ಸೆಗ್ಮೆಂಟ್ಸ್ ನೀವು ಹೇಳ್ಬೋದು. ಯಾಕಂದರೆ ಇದರದ್ದು ಮೈಲೇಜ್ ಬಂದುಬಿಟ್ಟು ನಿಮಗೆ ಇನ್ ಸಿಟಿ ಅರೌಂಡ್ 15-16 ಬರುತ್ತೆ, ಮತ್ತು ಆನ್ ಹೈವೇ ಅರೌಂಡ್ 18-20 ಬರುತ್ತೆ. ಸೊ ಆ ಪ್ರಕಾರ ನೀವು ನೋಡಿದರೆ ಒನ್ ಆಫ್ ದ ಮೋಸ್ಟ್ ರಿಯಲಿ ಬ್ಯೂಟಿಫುಲ್ ಲುಕಿಂಗ್ ಕಾರು ವಿತ್ ರಿಯಲಿ ಬ್ಯೂಟಿಫುಲ್ ಇಂಜಿನ್, ಸ್ಮೂತ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆ ಥರದ್ದು ಕಾರ್, ಆ ಥರದ್ದು ಇಂಜಿನ್, ಒನ್ ಆಫ್ ದ ಬೆಸ್ಟ್ ಇನ್ ದ ಸೆಗ್ಮೆಂಟ್ಸ್ ಅಂತ ನೀವು ಹೇಳ್ಬೋದು. ಸೊ ವೀಕ್ಷಕರೇ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಯಿತು. ಇಷ್ಟವಾಗಿದ್ದರೆ ಡೆಫಿನೆಟ್ ಆಗಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ 48 ಆಟೋಮೊಬೈಲ್ಸ್ ಕನ್ನಡ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಡ್ರೈವ್ ಸೇಫ್, ಬಿ ರೆಸ್ಪಾನ್ಸಿಬಲ್. ಪೀಸ್ ಬೈ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.